ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 16 ನೂತನ ಸೃಷ್ಟಿಯ ಪ್ರಸ್ತುತ ಪಾರಂಪರೆಯ ಬಾಧ್ಯತೆಗಳು ಪುಟ 370. ನಾವು ಯಾವಾಗಲೂ ನಂಬಿಕೆಯುಳ್ಳವರಾಗಿದ್ದೇವೆ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವಾದುದರಿಂದ ಈ ದೇಹದಲ್ಲಿ ಜೀವಿಸುವವರೆಗೂ ನಾವು ಮತ್ತು ನಮ್ಮ ಸುತ್ತಮುತ್ತಲಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಂಪೂರ್ಣವಾಗಿ ತೃಪ್ತರಾಗಿದ್ದೇವೆಂದು ಭಾವಿಸುವವರೆಗೂ ನಾವು ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆಂಬುದನ್ನು ಬಲ್ಲೆವು. 2 ಕೊರಿಂಥ 5:6. ನಾವು ಆತನ ಸನಿಹದಲ್ಲಿದ್ದು ದೇವರೊಂದಿಗೆ ನಡೆಯುವವರಾಗಿದ್ದರೆ ನಾವು ಪ್ರಸ್ತುತ ಹೊಂದುವ ಗುಣಧರ್ಮ ಮುಂತಾದವುಗಳ ಬಗ್ಗೆ ಸಂಪೂರ್ಣವಾದ ತೃಪ್ತಿಯನ್ನು ಅನುಭವಿಸುವುದಿಲ್ಲ. ಆದರೆ ಪ್ರವಾಸಿಗಳಂತೆ ಅಪರಿಚಿತರಂತೆ ಭಾವಿಸಿಕೊಳ್ಳುವವರಾಗಿದ್ದು ಉತ್ತಮವಾದ ವಿಶ್ರಾಂತಿಯನ್ನು ಮೇಲಾದ ನಿವಾಸವನ್ನು ಬಯಸುತ್ತೇವೆ. ಇವುಗಳನ್ನು ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಕಾದಿರಿಸಿದ್ದಾನೆ. ಆದರೆ ಅಪೋಸ್ತಲನು ವಿವರಿಸುವಂತೆ ಇದು ನಂಬಿಕೆಯಲ್ಲಿ ನಡೆಯುವವರಿಗೆ ಮಾತ್ರವೇ ನಿಜವಾಗಿರುತ್ತದೆ ಹೊರತು ನೋಡುವವರಾಗಿ ನಡೆಯುವವರಿಗಲ್ಲ. ಆದರೆ ನಮಗೆ ಭರವಸೆಯುಂಟು. ದೇವರಲ್ಲಿ ಪೂರ್ಣ ಭರವಸೆ ಇಟ್ಟವರಾಗಿ ನಾವು ವಿಶ್ವಾಸದಲ್ಲಿ ನಡೆಯಲು ಸಂತೋಷಿಸುತ್ತೇವೆ ಮತ್ತು ನಮ್ಮ ನಿವಾಸದಿಂದಲೂ ಪ್ರವಾಸಿಗಳಂತೆ ಅಪರಿಚಿತರಂತೆ ಮನೆ ಇಲ್ಲದವರಾಗಿರುವುದಕ್ಕಿಂತಲೂ ಹೆಚ್ಚಾಗಿ ಕರ್ತನೊಂದಿಗೆ ಮನೆಯಲ್ಲಿರಲು ನಮ್ಮ ಸಾಂಗತ್ಯದ ಹುಮ್ಮನಸ್ಸಿನಲ್ಲಿರಲು ಸಂತೋಷಿಸುತ್ತೇವೆ. ಈ ಕಾರಣ ನಾವು ನಮ್ಮ ನಿವಾಸಕ್ಕೆ ಬೇಗ ಬೇಗನೆ ಹತ್ತಿರವಾಗುತ್ತಿದ್ದೇವೋ ಇಲ್ಲವೇ ಪ್ರಸ್ತುತದಲ್ಲಿ ನಾವು ನಿಜವಾಗಿಯೂ ಪ್ರವಾಸಿಗಳಂತೆ ಅಪರಿಚಿತರಂತೆ ನಮ್ಮ ಮನೆಯಿಂದ ದೂರವಾಗಿದ್ದೇವೋ ಎಂದು ಹೆಣಗುತ್ತಿದ್ದೇವೆ. ನಾವು ಕರ್ತನಿಗೆ ಅಂಗೀಕಾರವಾಗುವಂತೆ ಆತನ ಕೃಪೆ ಮತ್ತು ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಮತ್ತು ಆತನ ಸಾಂಗತ್ಯವನ್ನು ಮತ್ತು ಪ್ರಸನ್ನತೆಯನ್ನು ಗ್ರಹಿಸಿಕೊಳ್ಳಲು ಮತ್ತು ಅಂತ್ಯದಲ್ಲಿ ನಾವು ಆತನಿಂದ ಸ್ವೀಕರಿಸಲ್ಪಡುವುದಕ್ಕಾಗಿ ಶ್ರಮಿಸುತ್ತಿದ್ದೇವೆ. ಪ್ರತಿಯೊಬ್ಬನೂ ತನ್ನ ದೇಹದ ಮೂಲಕ ನಡೆಸಿ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾದ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. 2 ಕೊರಿಂಥ 5:16. ಈ ಯಾತ್ರೆಯ ಕಾಲವೆಲ್ಲ ನಾವು ಕರ್ತನ ನ್ಯಾಯಾಸನದ ಮುಂದೆ ಕಟಕಟೆಯಲ್ಲಿ ನಿಲ್ಲುವವರಾಗಿದ್ದೇವೆ. ನಾವು ಆತನನ್ನು ಪ್ರೀತಿಸುತ್ತೇವೋ ಇಲ್ಲವೋ ಮತ್ತು ಈ ಸಂಗತಿಗಳು ನೈತಿಕತೆ ಮತ್ತು ಶಾಂತಿಯನ್ನುಂಟು ಮಾಡುತ್ತವೆಯೋ ಎಂಬುದಾಗಿ ಆತನು ನಮ್ಮನ್ನು ಪರೀಕ್ಷಿಸುತ್ತಾನೆ. ಮತ್ತು ಹಾಗಾದಲ್ಲಿ ನೈತಿಕತೆಯ ಸಲುವಾಗಿ ನಾವು ಎಷ್ಟರ ಮಟ್ಟಿಗೆ ತ್ಯಾಗ ಮಾಡಲು ಸಿದ್ಧರಾಗಿದ್ದೇವೆಂಬುದನ್ನು ಆತನು ರುಜುವಾತುಪಡಿಸುತ್ತಾನೆ. ಆತನಿಗಾಗಿ ಸತ್ಯದ ಸಲುವಾಗಿ ನಾವು ಮಾಡುವ ಸ್ವಯಂ ನಿರಾಕರಣೆ ಮತ್ತು ಸ್ವಾರ್ಥ ತ್ಯಾಗಗಳ ಅಳತೆಯಿಂದ ಆತನು ನಮ್ಮ ಪ್ರೀತಿಯನ್ನು ಅಳೆಯುತ್ತಾನೆ. ಆದರೆ ಈ ರೀತಿಯಾಗಿ ದೇಹವನ್ನು ಮನೆ ಎಂಬಂತೆ ಮಾತನಾಡುವುದು ಕ್ರಿಸ್ತನಲ್ಲಿ ಸಂತರುಗಳು ಮತ್ತು ನೂತನ ಸೃಷ್ಟಿಗಳ ಬಗ್ಗೆ ಮಾತ್ರವೇ ನಿಜವಾಗಿರುತ್ತದೆ. ಇತರ ಮಾನವ ಜಾತಿಯವರಿಗೆ ಈ ರೀತಿಯಲ್ಲಿ ಸ್ವಭಾವಗಳಲ್ಲಿ ಇಬ್ಬಗೆತನವಿರುವುದು ಮತ್ತು ಇಂತಹ ಹೇಳಿಕೆಗಳನ್ನು ತಮಗೆ ಸರಿಯಾಗಿ ಅನ್ವಯಿಸಿಕೊಳ್ಳಲಾರರು. ರೋಮ 8:10-11 ಹೇಳಿರುವಂತೆ ಕ್ರಿಸ್ತನು ನಿಮ್ಮಲ್ಲಿದ್ದಂತೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವಸ್ವರೂಪವಾಗಿರುತ್ತದೆ. ಏಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನು ಆತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ ಕ್ರಿಸ್ತ ಏಸುವಿನಲ್ಲಿ ಸತ್ತವರೊಳಗಿಂತ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ಸತ್ಯದ ವಾಕ್ಯವನ್ನು ಪಡೆದುಕೊಂಡಿರುವ ಸಂತರುಗಳ ನೂತನ ಸ್ವಭಾವವು ನಿಜವಾಗಿಯೂ ನೂತನ ಚಿತ್ತವಾಗಿರುತ್ತದೆ. ಇನ್ನು ಮುಂದೆ ಇದನ್ನು ನಿಜವಾದ ವ್ಯಕ್ತಿ ಎಂದು ಸಂಬೋಧಿಸಲಾಗುವುದು ಮತ್ತು ಇದು ಮಾತ್ರವೇ ದೇವರದ್ದೆಂದು ಗ್ರಹಿಸಲಾಗುವುದು. ಆತನು ನಮ್ಮನ್ನು ನಮ್ಮ ದೇಹದ ದೆಸೆಯಿಂದ ಅಲ್ಲ, ನಮ್ಮ ಹೃದಯದಲ್ಲಿರುವ ಆತ್ಮನ ದೆಸೆಯಿಂದ ಗುರುತಿಸುತ್ತಾನೆ. ಇದುವೇ ಕ್ರಿಸ್ತನ ಮನಸ್ಸು. ರೋಮ 6:3-4 ಗಮನಿಸಿರಿ. ಈ ನೂತನ ಸೃಷ್ಟಿಗಳ ಹಳೆಯ ಮನುಷ್ಯನು ಹೊರಗಣ ವ್ಯಕ್ತಿಯೂ ಇದ್ದಾನೆ. ಆತನು ನಾಶಗೊಳ್ಳುತ್ತಾನೆ ಮತ್ತು ನೂತನ ವ್ಯಕ್ತಿ ಅಥವಾ ಹೃದಯದ ಆಂತರಿಕ ಅಥವಾ ಮರೆಯಾದ ಮನುಷ್ಯನು ದಿನದಿಂದ ದಿನಕ್ಕೆ ನವೀಕರಿಸಲ್ಪಡುತ್ತಾನೆ. 2 ಕೊರಿಂಥ 4:16. ಕೊಲಸೆ 3:9-10, ಎಫೆಸ 4:23-24 ಮತ್ತು 1 ಪೇತ್ರ 3:4 ಎಂಬುವಂಥದ್ದೇ.